हेलो फ्रेंड्स, वेलकम टू समीनास किचन। इवत्तिन रेसिपी एग्लेस केक सॉफ्ट एंड स्पंजी, बन्नी नोडोण। सामग्री नोडकोळ्ळोण। 1 कप अष्टु मैदा हसिट्टु तकोंडिदीनि, 3/4 कप अष्टु शुगर पौडर तकोंडिदीनि, 1/2 कप अष्टु गट्टि मोसरु तकोंडिदीनि, 1/4 कप अष्टु एण्णे तकोंडिदीनि, 2 ड्राप अष्टु वेनिला एसेन्स तकोंडिदीनि, 1 टी स्पून अष्टु बेकिंग पौडर तकोंडिदीनि, 1/2 टी स्पून अष्टु बेकिंग सोडा तकोंडिदीनि, 2 टेबल स्पून अष्टु मिल्क पौडर तकोंडिदीनि, 1/2 कप अष्टु हाल तकोंडिदीनि, ಒಂದ್ ಸ್ವಲ್ಪ ಟ್ರೂಟಿ ಫ್ರೂಟಿ ತಗೊಂಡಿದ್ದೀನಿ। ಇದು ಆಪ್ಷನಲ್, ಇದ್ರೆ ಹಾಕಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೋಬಹುದು। ಇವಾಗ ಕೇಕ್ ಬೇಕ್ ಮಾಡ್ಕೊಳ್ಳಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ। ನಾನು ಮುಂಚೆ ಬೇಕ್ ಮಾಡಿ ಇಟ್ಟಿದ್ದೆ ಆ ಉಪ್ಪೇ ಹಾಕೋತಾ ಇದ್ದೀನಿ। ಅದರಲ್ಲಿ ಒಂದು ಈ ತರ ಒಂದು ರಿಂಗ್ ಇಟ್ಕೋತಾ ಇದ್ದೀನಿ। ರಿಂಗ್ ಇಲ್ಲ ಅಂದ್ರೆ ನೀವು ಯಾವಾದಾದರೂ ಒಂದು ಪ್ಲೇಟ್ ಆದ್ರೂ ಇಟ್ಕೋಬಹುದು। ಇವಾಗ ಕಮ್ಮಿ ಫ್ಲೇಮ್ ನಲ್ಲಿ ಇದು ಬಿಸಿಗೆ ಇಟ್ಕೊಳ್ಳೋಣ। ನಾನು ಒಂದು ಕೇಕ್ ತಿನ್ ತಗೊಂಡಿದ್ದೀನಿ। ಇವಾಗ ಆಯಿಲ್ ಇಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ। ನಿಮ್ಮತ್ರ ಬಟರ್ ಪೇಪರ್ ಇದ್ರೂ ನೀವು ಬಟರ್ ಪೇಪರ್ ಅನ್ನು ಹಾಕೋಬಹುದು। ಇವಾಗ ನಾನು ಮೈದಾ ಹಸಿಟ್ಟಿನಿಂದ ಡಸ್ಟ್ ಮಾಡ್ಕೊತಾ ಇದ್ದೀನಿ। ಇವಾಗ ಇದು ಡಸ್ಟ್ ಮಾಡಿ ಆಗಿದೆ, ಈಗ ಸೈಡ್ ನಲ್ಲಿ ಇಟ್ಕೊಳ್ಳೋಣ। ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ। ಈಗ ಒಂದು ಬೌಲ್ ಇಟ್ಕೊಂಡಿ, ಅದರ ಮೇಲೆ ಜಲ್ದಿ ಇಟ್ಕೊಂಡಿದ್ದೀನಿ, ಮೈದಾ ಹಾಕೊಳ್ಳೋಣ। ನಾನು ಸಕ್ಕರೆ ಪೌಡರ್ ತಗೊಂಡಿದ್ದೆಲ್ಲ ಅದನ್ನು ಹಾಕೋತಾ ಇದ್ದೀನಿ, ಮಿಲ್ಕ್ ಪೌಡರ್ ಅನ್ನು ಹಾಕೋತಾ ಇದ್ದೀನಿ, ಅದರಲ್ಲೇ ನಾನು ಬೇಕಿಂಗ್ ಪೌಡರ್ ಅನ್ನು ಹಾಕೋತಾ ಇದ್ದೀನಿ, ಬೇಕಿಂಗ್ ಸೋಡಾನು ಹಾಕಿ ಈಗ ಜಲ್ದಿ ಹೊಡ್ಕೋತಾ ಇದ್ದೀನಿ। ಇವಾಗ ಜಲ್ದಿ ಹೊಡ್ದಿ ಆಗಿದೆ, ನಾನು ವಿಸ್ಕರ್ ಇಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಅದರಲ್ಲೇ ಇವಾಗ ನಾನು ಮೊಸರು ಹಾಕೋತಾ ಇದ್ದೀನಿ। ಮೊಸರು ಹುಳಿ ಮೊಸರು ತಗೋಬೇಡಿ, ಫ್ರೆಶ್ ಮೊಸರು ತಗೊಳ್ಳಿ। ಅದರಲ್ಲೇ ನಾನು ಎಣ್ಣೆ ಹಾಕೋತಾ ಇದ್ದೀನಿ। ಅದರಲ್ಲಿ ನಾನು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀನಿ। ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಅದರಲ್ಲೇ ಹಾಲು ಹಾಕೋತಾ ಇದ್ದೀನಿ। ಹಾಲು ಒಂದೇ ಸಲ ಫುಲ್ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಇನ್ನು ನಮಗೆ ಇನ್ನೊಂದು ಸ್ವಲ್ಪ ಹಾಲು ಹಿಡಿಸತ್ತೆ, ಹಾಲು ಹಾಕೋತಾ ಇದ್ದೀನಿ। ನಾನು 1/2 ಕಪ್ ಹಾಲು ತಗೊಂಡಿದ್ದೆ, ನಮಗೆ ಫುಲ್ ಹಿಡಿಸಿದೆ। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಒಂದು ಲಂಪ್ಸ್ ಇರಬಾರ್ದು, ಆ ತರ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ, ಬ್ಯಾಟ್ರಿ ಎಲ್ಲ ಮಿಕ್ಸ್ ಮಾಡಿ ಆಗಿದೆ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು। ಈ ಫ್ರೂಟಿ ಕೇಕ್ ಕೆಳಗಡೆ ಕೂತ್ಕೋಬಾರ್ದಂತ ಒಂದು ಸ್ವಲ್ಪ ನಾನು ಮೈದಾ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ। ಇವಾಗ ಟೂಟಿ ಫ್ರೂಟಿ ನಾನು ಬ್ಯಾಟ್ರಿ ಒಳಗಡೆ ಹಾಕೋತಾ ಇದ್ದೀನಿ। ಬ್ಯಾಟರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ, ಕೇಕ್ ಟಿನ್ನಲ್ಲಿ ಹಾಕೋತಾ ಇದ್ದೀನಿ। ಈಗ ಬಬಲ್ಸ್ ಹೋಗಬೇಕು ಅಂತ ಒಂದು ಸ್ವಲ್ಪ ನಾನು ಟ್ಯಾಪ್ ಮಾಡ್ಕೋತಾ ಇದ್ದೀನಿ। ಪಾತ್ರೆನು ಬಿಸಿಯಾಗಿದೆ, ಈಗ ಬೇಕ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ। ನಾವಿವಾಗ ಇಲ್ಲಿ ಕೇಕ್ ಟಿನ್ ಇಟ್ಕೋತಾ ಇದ್ದೀನಿ, ಬಿಸಿ ಇರುತ್ತೆ ನೋಡಿ ಇಟ್ಕೊಳ್ಳಿ। ಈಗ ಇದಕ್ಕೆ ಮುಚ್ಚಿ 1/2 ಗಂಟೆ ಟೈಮ್ ಬೇಡಣ, ಮಧ್ಯದಲ್ಲಿ ಚೆಕ್ ಮಾಡಬೇಡಿ, 1/2 ಗಂಟೆ ಆದಮೇಲೆ ಚೆಕ್ ಮಾಡೋಣ। ನಮ್ಮ ಕೇಕ್ ಬೇಕಾಗಕ್ಕೆ 1/2 ಇಂದ 3/4 ಗಂಟೆ ಆಗಿದೆ ನೋಡಿ। ಇವಾಗ ಚಾಕುನು ಕ್ಲೀನಾಗಿ ಬರ್ತಾ ಇದೆ, ನಮ್ಮ ಕೇಕ್ ಬೇಕಾಗಿದೆ, ಇವಾಗ ತೆಗಿಕೋತಾ ಇದ್ದೀನಿ। ಇವಾಗ ಕೇಕ್ ಮೇಲೆ ನಾನು ಒಂದು ಕಾಟನ್ ಬಟ್ಟೆ ಹಾಕಿ ಆರಕ್ಕೆ ಬಿಡ್ತಾ ಇದ್ದೀನಿ। ಇವಾಗ 1 ಗಂಟೆ ಟೈಮ್ ಆಗಿದೆ, ನಮ್ಮ ಕೇಕೂ ಚೆನ್ನಾಗಿ ಆರಿದೆ, ನಾನು ಚಾಕುಯಿಂದ ಸೈಡಲ್ಲೆಲ್ಲ ಚೆನ್ನಾಗಿ ಬಿಡಿಸ್ಕೋತಾ ಇದ್ದೀನಿ। ಇವಾಗ ಕೇಕ್ ಟಿನ್ನಿಂದ ಕೇಕ್ ತೆಗಿಕೋತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ತುಂಬ ಸ್ಪಂಜಿಯಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು ನೋಡಿ। ನಮ್ಮ ಕೇಕ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಂಜಿಯಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು। ನಾವು ಮೊಸರು ಹಾಕಿ ಮಾಡಿರೋದು ಎಷ್ಟು ಚೆನ್ನಾಗಿದೆ, ಇವಾಗ ನೋಡಿ ನಾನು ಕಟ್ ಮಾಡೋನು ತೋರಿಸ್ತಾ ಇದ್ದೀನಿ, ನೀವು ಟ್ರೈ ಮಾಡಿ, ಚೆನ್ನಾಗಿರತ್ತೆ। ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ।